ಶಾಪುರ ನಗರದಲ್ಲಿ ಗಂಗಾನಗರದ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಮಗುವಿನ ಬೆಳವಣಿಗೆ ಹಾಗೂ ಎರಡು ವರ್ಷದಿಂದ ಕೊರೋನಾ ಎಂಬ ಮಹಾಮಾರಿ ರೋಗದಿಂದ ಸರ್ಕಾರಿ ಶಾಲೆಗಳ ಹಾಜರಾತಿ ಕುಂಠಿತ ಇರುವುದರಿಂದ ಇಂಥ ಮಕ್ಕಳನ್ನು ಪ್ರತಿಯೊಂದು ಶಾಲೆಯ ಸರ್ಕಾರಿ ಜೊತೆಗೂಡಿ ಪ್ರತಿಯೊಂದು ಮಗುವಿನ ಕಾಳಜಿ ವಹಿಸಿ ಎಲೆಮರೆ ಕಾಯಿಯಂತೆ ಇದ್ದಂತಹ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಕುಂಠಿತಗೊಂಡಿದ್ದರಿಂದ ಅಂಥ ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಿ ಹಾಜರಾತಿಯನ್ನು ಹೆಚ್ಚಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರಾಮುಖ್ಯತೆ ವಹಿಸಿ ಇಂತಹ ಕಾರ್ಯಕ್ರಮಗಳು ಮಕ್ಕಳ ಭೌತಿಕ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶಾಂತಾಬಾಯಿ ಹೂಗಾರ್ ಹಾಗೂ ಸಮನ್ವಯ ಶಿಕ್ಷಣಾಧಿಕಾರಿಗಳು ಮತ್ತು ನಗರದ ಶಿಕ್ಷಣ ಪ್ರೇಮಿಗಳಾದ ಮರೆಣ್ಣ ಚೆಂಡು, ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದ ಮೌನೇಶ್ ಹಳಿಸಗರ, ದೇವು ಚಾಕ್ರಿ, ನಗರಸಭೆ ಸದಸ್ಯರಾದ ರವೀಂದ್ರನಾಥ್ ನರಸಿನಾಯಕ, ಭೀಮಣ್ಣ ತಿಪ್ಪನಟಗಿ, ಚಂದ್ರಶೇಖರ್ ಕೋನೇರ್ ಹಾಗೂ ಶಾಲೆಯ ಸಹಶಿಕ್ಷಕರು ಮತ್ತು ಊರಿನ ಪ್ರಮುಖರು ಹಾಜರಿದ್ದರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಹಾಜರಿದ್ದರು. ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಶಾಪುರ. ಶಾಪುರಿನ ಉತ್ತರ ಕ್ಲಸ್ಟರಿನ ಒಂದು ಮಕ್ಕಳ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನ ಇಂದು ಒಂದು ಗಂಗಾನಗರ ಶಾಲೆಯಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತ ಈ ಶಾಲೆಯ ಮುಖ್ಯಗುರುಗಳಾಗಿರುವಂತಹ ಶಾಂತಾಬ ಟೀಚರ್ ಅವರೇ ಆಗಿರುವಂತ ಪ್ರಣಬ್ ಶಂಕರ್ ಸರ್ ಅವರೇ ಹಾಗೆ ಅರಣ್ಯರೆಲ್ಲರೂ ಈ ಮೇಲೆ ಬಂದು ಕಂಡರೆ ನಮಸ್ಕಾರ. ಈಗ ಸರ್ಕಾರಿ ಶಾಲೆಗಳಲ್ಲಿ ಶಾಲೆ ಬಿಟ್ಟ ಮಕ್ಕಳು, ಶಾಲೆಯಿಂದ ಹೊರಗುಳಿದ ಮಕ್ಕಳಿಗಾಗಿ ಕಳೆದ ಎರಡು ವರ್ಷದಿಂದ ಕೊರೋನಾ ಮಹಾಮಾರಿಗೆ ತುತ್ತಾದ ನಮ್ಮ ಇಡೀ ರಾಜ್ಯದ ಶಾಲೆಗಳಲ್ಲಿ ಹಾಗೂ ಈ ಶಾಲೆಗಳಲ್ಲಿ ವಿನೂತನ ಪ್ರಯೋಗ ಮಾಡಿ ಶಾಲೆಯಲ್ಲಿ ದಾಖಲಾತಿ ಹೆಚ್ಚು ಮಾಡಲು ನಮ್ಮ ಘನಗತ್ತ ಸರ್ಕಾರ ಹಾಗೂ ನಮ್ಮ ಶಿಕ್ಷಣ ಮಂತ್ರಿಗಳು ಕಲಿಕಾ ಚೇತರಿಕೆ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿ ಈಗ ಪ್ರತಿ ಕ್ಲಸ್ಟರ್ನಲ್ಲಿ ರಾಜ್ಯಾದ್ಯಂತ ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಪಾಲಕರು ಹಾಗೂ ಮಕ್ಕಳು ಉತ್ಸಾಹದಿಂದ ಅದರಲ್ಲಿ ಭಾಗವಹಿಸಿ ಬೋಧಕರ ಬೋಧನೆ ಜೊತೆಗೆ ಬೋಧಕೇತರ ಚಟುವಟಿಕೆಗಳನ್ನು ಕೂಡ ಮಕ್ಕಳು ಮಾಡಿ ಅದರಿಂದ ಕಲಿಕೆ ಇನ್ನೂ ಹೆಚ್ಚಿನ ಮಟ್ಟದಾಗಲಿ ಅಂತ ಅವರ ಆಶಯ ಇದೆ. ಈ ಆಶಯವನ್ನು ನಮ್ಮ ಎಲ್ಲ ಶಿಕ್ಷಕರಿಂದ ಹಾಗೂ ಅಧಿಕಾರಿಗಳಿಂದ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡು ಈ ಕಲಿಕಾ ಹಬ್ಬವನ್ನು ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರಯೋಗ ಮಾಡಿ ರಾಜ್ಯಾದ್ಯಂತ ಉತ್ತಮ ಕಲಿಕಾ ಗುಣಮಟ್ಟವನ್ನು ತರಲು ಮಕ್ಕಳಲ್ಲಿ ಹಾಗೂ ಶಿಕ್ಷಕ ಸಮುದಾಯದಲ್ಲಿ ತರಲು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಮಾತು.